ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ನಿನ್ನ ಪವಿತ್ರಾತ್ಮನ ಪ್ರಸನ್ನತೆಯಲ್ಲಿ ನಮ್ಮನ್ನು ಪ್ರತಿಯೊಬ್ಬರನ್ನು ನಡೆಸೆಂದು ಬೇಡುತ್ತಿದ್ದೇವೆ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬ ಮಕ್ಕಳನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು ನಿನ್ನ ವಾಕ್ಯವು ನಮ್ಮ ಆತ್ಮಿಕ ಜೀವಿತಕ್ಕೆ ದಾರಿದೀಪವಾಗಿದೆ ಇದರ ಮೂಲಕ ನಾವು ಆತ್ಮಿಕ ಉಜ್ಜೀವನವನ್ನು ಹೊಂದಿ ನಿನ್ನ ಪರಿಶುದ್ಧತೆಯಲ್ಲಿ ನಮ್ಮನ್ನು ನಡೆಯಲು ಸಹಾಯವಾಗುವಂತೆ ನಿನ್ನ ಪವಿತ್ರಾತ್ಮನ ಬಲದಿಂದ ನಮ್ಮನ್ನು ನಡೆಸು ತಂದೆ ವಾಕ್ಯವನ್ನು ಬೋಧಿಸುವ ನನಗೂ ಸಹಾಯ ಮಾಡು ಪವಿತ್ರಾತ್ಮನನ್ನ ಸಂಗಡವಿದ್ದು ಪ್ರತಿಯೊಂದು ಮಾತುಗಳು ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ಇರಲಿ ನನ್ನ ಆಲೋಚನೆಯಂತೆ ಅಲ್ಲ ಎಲ್ಲವೂ ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನನ್ನನ್ನು ನಡೆಸೆಂದು ಬೇಡುತ್ತಿದ್ದೇವೆ ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪರಿಶುದ್ಧ ಆತ್ಮರಿಗೆ ಸದಾಕಾಲವು ಸಲ್ಲಲಿ ಆಮೆನ್ ಪ್ರೈಸ್ ದ ಲಾರ್ಡ್ ನಾವು ಕಳೆದ ಅನೇಕ ವಾರಗಳಿಂದ ಪರ್ವತದ ಮೇಲಿನ ಪ್ರಸಂಗವನ್ನು ಧ್ಯಾನಿಸುತ್ತಾ ಬಂದಿದ್ದೇವೆ ಇವತ್ತು ಒಂದು ನಮ್ಮ ಸಮಾಜದಲ್ಲಿ ದೊಡ್ಡ ಸಮಸ್ಯೆಯಾಗಿರುವ ಒಂದು ಮದೆಯ ಸಂಸ್ಕಾರದ ವಿಷಯದಲ್ಲಿ ದೇವರು ಇಲ್ಲಿ ಮಾತಾಡ್ತಾ ಇದ್ದಾರೆ ಇವತ್ತಿನ ವಾಕ್ಯಗಳು ಬಹಳ ಮುಖ್ಯವಾಗಿ ನಾವು ಪ್ರತಿಯೊಬ್ಬರು ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಇವತ್ತಿನ ಸಮಾಜಕ್ಕೆ ಮತ್ತು ಇವತ್ತಿನ ಪ್ರತಿಯೊಬ್ಬ ದೇವಜನರು ಸರಿಯಾಗಿ ತಿಳ್ಕೊಳ್ಳುವ ವಾಕ್ಯಗಳಾಗಿವೆ ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳಬೇಕಾಗಿದೆ ಈ ಪರ್ವತದ ಮೇಲಿನ ಪ್ರಸಂಗದಲ್ಲಿ ನಾವು ಇವತ್ತು ಪರಿತ್ಯಾಗದ ವಿಷಯ ಅಥವಾ ಡೈವರ್ಸ್ ಅಂತ ಹೇಳ್ತಾರೆ ಇದರ ವಿಷಯದಲ್ಲಿ ಈ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 31 ಮತ್ತು 32 ಎರಡೇ ವಾಕ್ಯಗಳಲ್ಲಿ ಈ ಪರಿತ್ಯಾಗದ ವಿಷಯದಲ್ಲಿ ಯೇಸು ಇಲ್ಲಿ ಮಾತಾಡ್ತಾ ಇದ್ದಾರೆ ನಾವು ಆ ವಾಕ್ಯವನ್ನು ನೋಡೋಣ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 31 ಮತ್ತು 32ನೇ ವಾಕ್ಯ ಇದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಆಕೆಗೆ ತ್ಯಾಗಪತ್ರವನ್ನು ಕೊಡತಕ್ಕದ್ದೆಂದು ಹೇಳಿದೆಯಷ್ಟೇ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಆದರದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಅವಳು ವ್ಯಭಿಚಾರ ಮಾಡುವುದಕ್ಕೆ ಕಾರಣನಾಗುತ್ತಾನೆ ಮತ್ತು ಗಂಡ ಬಿಟ್ಟವಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡಿದವನಾಗಿದ್ದಾನೆ ನೋಡಿ ಇಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯ ಇಲ್ಲಿ ಪರಿತ್ಯಾಗದ ವಿಷಯದಲ್ಲಿ ಯೇಸು ಮಾತಾಡ್ತಾ ಇದ್ದಾನೆ ಇವತ್ತಿನ ಸಮಾಜದಲ್ಲಿ ಪ್ರತಿಯೊಬ್ಬರಿಗೆ ಬಹಳ ಅಗತ್ಯ ಇರುವ ಈ ಮಾತುಗಳಾಗಿವೆ ದೇವರ ವಾಕ್ಯಗಳು ಇವತ್ತಾಗಿದೆ ಇಲ್ಲಿ ನಾವು ಪರಿತ್ಯಾಗದ ವಿಷಯದಲ್ಲಿ ನಾವು ಮೊದಲು ತಿಳ್ಕೊಳ್ಬೇಕಾದ್ರೆ ಡೈವರ್ಸ್ ಈ ವಿಷಯದಲ್ಲಿ ತಿಳ್ಕೊಳ್ಬೇಕಾದ್ರೆ ಮೊದಲು ನಾವು ಮದುವೆ ವಿಷಯದಲ್ಲಿ ತಿಳ್ಕೊಳ್ಳೋದು ಬಹಳ ಅಗತ್ಯ ಈ ಮದುವೆಯ ಸಂಸ್ಕಾರ ದೇವರ ದೃಷ್ಟಿಯಲ್ಲಿ ಎಷ್ಟು ಘನತೆ ಉಳ್ಳದ್ದು ದೇವರ ದೃಷ್ಟಿಯಲ್ಲಿ ಅದು ಎಷ್ಟು ಪರಿಶುದ್ಧ ಉಳ್ಳದ್ದು ದೇವರು ಅದನ್ನು ಯಾವ ರೀತಿಯಾಗಿ ಯಾವ ಉದ್ದೇಶದಿಂದ ಒಂದು ಮದುವೆ ಸಂಸ್ಕಾರವನ್ನು ಪ್ರಾರಂಭಿಸಿದನು ಇದನ್ನು ನಾವು ತಿಳ್ಕೊಳ್ಳುವುದು ಬಹಳ ಅಗತ್ಯವಾಗಿದೆ ನೋಡಿ ಒಂದು ಮದುವೆ ಸಂಸ್ಕಾರ ಇವತ್ತು ನಾವು ನೋಡುವುದಾದರೆ ಮೊದಲು ಆದಿಕಾಂಡದಲ್ಲಿ ಯಾವಾಗ ದೇವರು ಆದಾಮನನ್ನು ಸೃಷ್ಟಿ ಮಾಡಿದನೋ ಆವಾಗಲೇ ಈ ಮದುವೆ ಸಂಸ್ಕಾರವನ್ನು ದೇವರು ಪ್ರಾರಂಭ ಮಾಡಿದನು ಅದಕ್ಕಾಗಿ ನಾವು ಆದಿಕಾಂಡ 2ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಮತ್ತು ಯಹೋವ ದೇವರು ಮನುಷ್ಯನನ್ನು ಒಂಟಿಯಾಗಿರುವುದು ಒಳ್ಳೆಯದಲ್ಲ ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು ನೋಡಿ ಇಲ್ಲಿ ನಾವು ಸ್ಪಷ್ಟವಾಗಿ ದೇವರ ಮಾತುಗಳನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ಯಹೋವ ದೇವರು ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ ಅಂದರೆ ಆದಾಮನು ತನಗೆ ಅವಳು ಬೇಕಂತ ಕೇಳಲಿಲ್ಲ ದೇವರೇ ಅಲ್ಲಿ ಒಂದು ನಿರ್ಧಾರ ತಗೊಳ್ತಾರೆ ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ ಅದಕ್ಕಾಗಿ ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು ಸರಿಬೀಳುವ ನೋಡಿ ಸರಿಬೀಳದ ಬರೀಲಿಲ್ಲ ಸರಿಬೀಳುವ ಆದರೆ ಇವತ್ತು ಯಾಕೆ ಇವತ್ತು ಮದುವೆಯ ಸಂಸ್ಕಾರದಲ್ಲಿ ಗಂಡ ಹೆಂಡರಿಗೆ ಸರಿಬೀಳುತ್ತಾ ಇಲ್ಲ ದೇವರ ಆಲೋಚನೆ ಏನಂದ್ರೆ ಸರಿಬೀಳುವ ಒಬ್ಬ ಸಂಗಾತಿಯನ್ನೇ ದೇವರು ನಮಗೆ ಪ್ರತಿಯೊಬ್ಬರಿಗೆ ಕೊಡ್ತಾನೆ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಇವತ್ತು ಮದುವೆ ಸಂಸ್ಕಾರ ದೇವರ ದೃಷ್ಟಿಯಲ್ಲಿ ಎಷ್ಟು ಘನತೆ ಉಳ್ಳದ್ದು ಮತ್ತು ಎಷ್ಟು ಪವಿತ್ರ ಉಳ್ಳದ್ದು ದೇವರ ಈ ಮದುವೆಯ ಸಂಸ್ಕಾರದಲ್ಲಿ ದೇವರ ಆಲೋಚನೆಗಳು ಏನಂತ ನಾವು ಸ್ಪಷ್ಟವಾಗಿ ತಿಳ್ಕೊಂಡರೆ ಅದನ್ನು ಪರಿಶುದ್ಧತೆಯನ್ನು ಮತ್ತು ಅದರ ಘನತೆಯನ್ನು ನಮಗೆ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ನಾವು ಮದುವೆ ಸಂಸ್ಕಾರ ಕೇವಲ ಒಂದು ಲೈಂಗಿಕ ಸಂಭೋಗಕ್ಕಂತ ಯೋಚಿಸಿ ಮದುವೆ ಮಾಡಿಕೊಂಡು ನಾವು ಇರುವುದಾದರೆ ನಿಜವಾಗಿಯೂ ಆ ಅಂಥ ಮದುವೆ ಸಂಸ್ಕಾರದ ಪರಿಶುದ್ಧತೆ ನಮ್ಮಿಂದ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ
ಇಲ್ಲಿ ದೇವರಿಂದ ಸರಿ ಬೀಳುವ ಸಂಗತಿಯನ್ನು ಕೊಡುವೆನಂತ. ಯಾವಾಗ ದೇವರು ಮನುಷ್ಯನನ್ನು ಈ ಲೋಕದಲ್ಲಿ ಸೃಷ್ಟಿ ಮಾಡಿದನೋ ಆವಾಗಲೇ ಈ ಮದುವೆ ಸಂಸ್ಕಾರವನ್ನು ದೇವರು ಪ್ರಾರಂಭ ಮಾಡಿದನು. ಸ್ವಸ್ಥವಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಎಷ್ಟೊಂದು ಘನತೆ ಅದಕ್ಕಿದೆ ಅಂತ. ಈ ಮದುವೆ ಸಂಸ್ಕಾರದಲ್ಲಿ ದೇವರು ನಾಲ್ಕು ಉದ್ದೇಶಗಳನ್ನು ಇಟ್ಟಿದ್ದಾರೆ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಮೊದಲನೆಯದು, ದೇವರು ಗಂಡ ಹೆಂಡಿರನ್ನು ತನ್ನ ಸಾರೂಪ್ಯದಲ್ಲಿ ರೂಪಿಸಿದ್ದಾನೆ. ತನ್ನ ಪ್ರತಿರೂಪವಾಗಿ ಈ ಲೋಕದಲ್ಲಿ ದೇವರು ಅವರನ್ನು ಸೃಷ್ಟಿ ಮಾಡಿದ್ದಾನೆ. ಅದಕ್ಕಾಗಿ ನಾವು ಆದಿಕಾಂಡ 1:27 ನಾವು ನೋಡೋಣ. ಆದಿಕಾಂಡ 1:27, ಹೀಗೆ ದೇವರು ಮನುಷ್ಯನನ್ನು ತನ್ನ ಸಾರೂಪ್ಯದಲ್ಲಿ ಉಂಟು ಮಾಡಿದನು. ನೋಡಿ ಮುಂದುವರಿದಲ್ಲಿ ಏನ್ ಹೇಳ್ತದೆ, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಅಂದರೆ ದೇವರು ಇಲ್ಲಿ ಮದುವೆ ಸಂಸ್ಕಾರದಲ್ಲಿ ಮನುಷ್ಯನನ್ನು ಒಟ್ಟಿಗೆ ಸೇರುವಾಗ ದೇವರಿಗೆ ಸರಿಸಮಾನವಾದ ಸಾರೂಪ್ಯದಲ್ಲಿ, ಅಂದರೆ ದೇವರ ಪ್ರತಿರೂಪವಾಗಿ ಒಂದು ಗಂಡು ಹೆಣ್ಣನ್ನು ಉಂಟು ಮಾಡಿದನು. ಅಂದರೆ ಮದುವೆ ಸಂಸ್ಕಾರದಲ್ಲಿ ದೇವರು ಅವರನ್ನು ಒಟ್ಟಿಗೆ ತಂದಾಗ ಅವರು ದೇವ ಸಾರೂಪ್ಯದಲ್ಲಿ, ಅಂದರೆ ದೇವರ ಪ್ರತಿರೂಪದಲ್ಲಿ ಇಲ್ಲಿ ಲೋಕದಲ್ಲಿ ಜೀವಿಸುವವರಾಗಿದ್ದಾರೆ. ಎಷ್ಟೊಂದು ದೊಡ್ಡ ಮಹತ್ವ ಒಂದು ಮದುವೆ ಸಂಸ್ಕಾರದಲ್ಲಿದೆ ನೋಡಿ. ದೇವರ ಪ್ರತಿರೂಪವಾಗಿ ಈ ಲೋಕದಲ್ಲಿ ಒಬ್ಬ ಮದುವೆಯಾದ ಗಂಡ ಹೆಣ್ಣು ಜೀವಿಸಲಿಕ್ಕಿದೆ. ದೇವರ ರಾಯಭಾರಿಗಳು ಅವರು. ಫಿಲಿಪ್ಪನು ಯೇಸುವಿಗೆ ಹೇಳ್ತಾನೆ, ನಮಗೆ ತಂದೆಯನ್ನು ತೋರಿಸುವಂತ. ಆಗ ಯೇಸು ಏನು ಹೇಳ್ತಾನೆ, ನೀವು ನನ್ನನ್ನು ನೋಡಿದರೆ ತಂದೆಯನ್ನು ನೋಡಿದ ಹಾಗೆ. ಅಂದರೆ ಯೇಸು ಈ ಲೋಕದಲ್ಲಿ ಇರುವಾಗ ಮನುಷ್ಯನಾಗಿದ್ದನು, ಆದರೆ ದೇವರು ಬೆಳಕಾಗಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಹೊರಗಿನ ಹೋಲಿಕೆ ಅಲ್ಲ, ಆದರೆ ದೇವರಲ್ಲಿರುವ ಗುಣಗಳು ಮತ್ತು ಯೇಸುವಿನಲ್ಲಿರುವ ಗುಣಗಳು ಒಂದೇ ಆಗಿತ್ತು. ಅದೇ ರೀತಿಯಾಗಿ ಇವತ್ತು ಮನುಷ್ಯನು ದೇವ ಸಾರೂಪ್ಯದಲ್ಲಿ ಮನುಷ್ಯನನ್ನು ನಿರ್ಮಿಸಿದಂದರೆ ದೇವರಲ್ಲಿರುವ ಗುಣಗಳು ಮನುಷ್ಯನಲ್ಲಿರಬೇಕು. ಅದೇ ಪ್ರೀತಿ, ಅದೇ ಕ್ಷಮೆ, ಅವೆಲ್ಲ ದೇವರು ಬಯಸುವುದು. ದೇವರ ಪ್ರತಿನಿಧಿಗಳಾಗಿ ಇವತ್ತು ಗಂಡು ಹೆಣ್ಣನ್ನು ಒಂದು ಮದುವೆ ಸಂಸ್ಕಾರ ಉಂಟು ಮಾಡಿ ದೇವರು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಎಷ್ಟೊಂದು ಘನತೆ ಒಂದು ಮದುವೆ ಸಂಸ್ಕಾರದಲ್ಲಿದೆ. ಇದು ಮೊದಲನೆಯ ಒಂದು ಉದ್ದೇಶ ಆಗಿದೆ. ಎರಡನೇದ್ದು ನೋಡಿ, ಅಲ್ಲಿ 28 ನೋಡೋಣ. 1:1, ನೀವು ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ. ಬಹು ಸಂತಾನ ಉಳ್ಳವರಾಗಿ ಅಂದರೆ ಸಂತಾನ ಅಭಿವೃದ್ಧಿ ಆಗಿ, ಮಕ್ಕಳಿಗೆ ಜನ್ಮ ಕೊಟ್ಟು ಅಭಿವೃದ್ಧಿ ಆಗಲಿಕ್ಕೆ, ಸಂತಾನ ಅಭಿವೃದ್ಧಿ ಆಗಲಿಕ್ಕೆ ಎರಡನೇ ಉದ್ದೇಶ ದೇವರು ಒಂದು ಮದುವೆ ಸಂಸ್ಕಾರದಲ್ಲಿ ದೇವರ ಒಂದು ಉದ್ದೇಶ ಆಗಿದೆ. ಮೂರನೇದಾಗಿ, ಮದುವೆ ಸಂಸ್ಕಾರದ ಮೂಲಕ ದೇವರು ಪ್ರತಿಯೊಬ್ಬನ ಶರೀರವನ್ನು ಪರಿಶುದ್ಧವಾಗಿ ಇಡಲು ಒಂದು ದೇವರ ಉದ್ದೇಶ ಆಗಿದೆ. ಅದಕ್ಕಾಗಿ ದೇವರು ಮದುವೆ ಸಂಸ್ಕಾರವನ್ನು ಪ್ರಾರಂಭ ಮಾಡಿದನು. ಯಾಕೆಂದರೆ ಗಂಡ ಹೆಂಡರು ಮದುವೆಯ ಸಂಸ್ಕಾರದಲ್ಲಿ ಲೈಂಗಿಕ ಕ್ರಿಯೆಗಳನ್ನು ನಡೆಸಿದಾಗ ಮಾತ್ರ ಅದು ಶುದ್ಧವಾಗಿರುತ್ತದೆ. ಮದುವೆಯ ಸಂಸ್ಕಾರದ ಹೊರಗಡೆ ಯಾರಾದರೂ ಯಾವುದೇ ಲೈಂಗಿಕ ಕ್ರಿಯೆಗಳನ್ನು ಮಾಡಿದರೆ ಅದು ವ್ಯಭಿಚಾರ ಆಗ್ತದೆ, ಮತ್ತೆ ಅವರ ಶರೀರವನ್ನು ನಾವು ಅಪವಿತ್ರ ಮಾಡಿದಾಗೆ ಆಗ್ತದೆ, ಅದರ ಪರಿಶುದ್ಧತೆಯನ್ನು ಕಳಕೊಂಡಾಗೆ ಆಗ್ತದೆ. ಪೌಲನ್ನು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 6 ಹೇಳ್ತಾನೆ, ನಿಮ್ಮ ಶರೀರವು ಪವಿತ್ರಾತ್ಮನಿಗೆ ಗರ್ಭಗುಡಿ ಎಂದು ನಿಮಗೆ ತಿಳಿಯದು, ಅದನ್ನು ಹೊಲೆ ಮಾಡುವವನಂತ ಅಲ್ಲಿ ಬರೆದಿದೆ. ಅಂದರೆ ಲೈಂಗಿಕ ವ್ಯಭಿಚಾರದ ಮೂಲಕ ಅದನ್ನು ಹೊಲೆ ಮಾಡುವವರಾಗ್ತೇವೆ. ಅಂದರೆ ನಮ್ಮ ಶರೀರವನ್ನು ಪರಿಶುದ್ಧವಾಗಿಡಲು ದೇವರು ಮದುವೆ ಸಂಸ್ಕಾರವನ್ನು ಕೊಟ್ಟರು. ಯಾಕೆಂದರೆ ಮದುವೆ ಸಂಸ್ಕಾರದಲ್ಲಿ ಲೈಂಗಿಕ ಕ್ರಿಯೆಗಳು ಮಾತ್ರ ಶುದ್ಧವಾದವು. ಆ ಮದುವೆ ಸಂಸ್ಕಾರದ ಹೊರಗಡೆ ಯಾವುದೇ ಲೈಂಗಿಕ ಕ್ರಿಯೆ ಅಪವಿತ್ರವಾದದ್ದಾಗ್ತದೆ. ಅದಕ್ಕಾಗಿ ನಮ್ಮ ಶರೀರವನ್ನು ಪರಿಶುದ್ಧತೆಯಲ್ಲಿ ಕಾಪಾಡಲಿಕ್ಕೆ ದೇವರು ಮದುವೆ ಸಂಸ್ಕಾರವನ್ನು ಕೊಟ್ಟರು. ನಾಲ್ಕನೇದಾಗಿ, ಮದುವೆಯ ಮೂಲಕ ಅಭಿವೃದ್ಧಿ ಹೊಂದಬೇಕಂತ ದೇವರು ಈ ಮದುವೆ ಸಂಸ್ಕಾರವನ್ನು. ಅದಕ್ಕಾಗಿ ನಾವು ಪ್ರಸಂಗಿಯ ಪುಸ್ತಕದಲ್ಲಿ ನೋಡೋಣ. ಪ್ರಸಂಗಿ 4 ನಾವು ನೋಡ್ತೇವೆ. 9 ನಾವು ನೋಡೋಣ. ಒಬ್ಬನಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ನೋಡಿ, ಒಬ್ಬನಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ ಪ್ರತಿಫಲ ಉಂಟು. ನೋಡಿ, ಅದಕ್ಕಾಗಿ ದೇವರು ಇಬ್ಬರನ್ನು ಒಟ್ಟಿಗೆ ತಂದು ಮದುವೆ ಸಂಸ್ಕಾರದಲ್ಲಿ ಅವರ ಪ್ರಯಾಸಕ್ಕೆ ಪ್ರತಿಫಲವನ್ನು ಕೊಡುವ ದೇವರಾಗಿದ್ದಾರೆ. ಅವರು ಅಭಿವೃದ್ಧಿ ಹೊಂದಲಿಕ್ಕೆ ಅಲ್ಲಿ ನೋಡಿ ಮುಂದೆ ಹೇಳ್ತದೆ, ಒಬ್ಬನಿಗಿಂತ
ಒಬ್ಬನು ಬಿದ್ದಾಗ ಇನ್ನೊಬ್ಬನು ಅಲ್ಲಿ ಆಧಾರವಾಗಿರುತ್ತಾನೆ. ಈ ವಿಷಯದಲ್ಲಿ ಅಲ್ಲಿ ಮಾತಾಡದೆ ಇಬ್ಬರ ವಿಷಯದಲ್ಲಿ ಅದಕ್ಕಾಗಿ ಒಂದು ಮದುವೆ ಸಂಸ್ಕಾರದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಎಂಥ ಕಷ್ಟದ ಸಮಸ್ಯೆ ಬಂದಾಗಲೂ ಆ ಕುಟುಂಬ ಏನು ತೊಂದರೆ ಆಗಬಾರ್ದಂತ ಇಬ್ಬರನ್ನು ಒಟ್ಟಿಗೆ ಸೇರಿಸುವ ನಾಲ್ಕನೇ ಉದ್ದೇಶ ಇಲ್ಲಿ ಆಗಿದೆ ಮದುವೆ ಸಂಸ್ಕಾರದಲ್ಲಿ. ಆದ್ದರಿಂದ ನಾವು ಸ್ವಸ್ಥವಾಗಿ ಮದುವೆಯ ಸಂಸ್ಕಾರದ ದೇವರ ನಾಲ್ಕು ಉದ್ದೇಶಗಳನ್ನು ಇಲ್ಲಿ ನೋಡ್ತೇವೆ. ಇಲ್ಲಿ ನೋಡಿ ದೇವರ ದೃಷ್ಟಿಯಲ್ಲಿ ಮದುವೆಯ ಸಂಸ್ಕಾರ ಎಷ್ಟೊಂದು ಪವಿತ್ರವಾದದ್ದಂತ ತಿಳ್ಕೊಳ್ಬೇಕು. ಅಲ್ಲಿ ನಾವು ಎರಡನೇ ಅಧ್ಯಾಯ 23 ಮತ್ತು 24 ವಾಕ್ಯ ನಾವು ನೋಡೋಣ. ಎರಡನೇ ಅಧ್ಯಾಯ ಪುನಃ ಆದಿಕಾಂಡ 23 ಮತ್ತು 24 ವಾಕ್ಯ ನಾವು ನೋಡೋಣ. ಈಗ ಸರಿ, ಆಕೆಯು ನನ್ನ ಎಲುಬಿಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು ಅಂದನು. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವರು. ಆ ಸ್ತ್ರೀ ಪುರುಷರಿಬ್ಬರು ಒಂದೇ ಶರೀರವಾಗಿರುವರಂತ ಬರೆದಿದೆ. ನೋಡಿ, ಅವರಿಬ್ಬರು ಒಂದೇ ಶರೀರವಾಗಿರುವರು. ದೇವರ ದೃಷ್ಟಿಯಲ್ಲಿ ನೋಡಿ, ಒಂದು ಮದುವೆಯ ಸಂಸ್ಕಾರದಲ್ಲಿ ಗಂಡ ಹೆಂಡಿರಂದ್ರೆ ಒಂದೇ ಶರೀರ, ಅಂದರೆ ಅದನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲದ ಒಂದು ಮದುವೆಯ ಸಂಸ್ಕಾರದ ಆಲೋಚನೆ ದೇವರು ಒಂದು ಮದುವೆ ಸಂಸ್ಕಾರದಲ್ಲಿ ಇಟ್ಟಿದ್ದರು. ಬೇರ್ಪಡಿಸಲಿಕ್ಕೆ ಸಾಧ್ಯವಾಗದ ಒಂದೇ ಶರೀರವೆಂಬ ಆಲೋಚನೆ ದೇವರಲ್ಲಿ ದೇವರು ಒಂದು ಮದುವೆ ಸಂಸ್ಕಾರದಲ್ಲಿ ಇಟ್ಟರು. ಸ್ಪಷ್ಟವಾಗಿಲ್ಲಿ ನಾವು ನೋಡ್ತೇವೆ. ಆದರೆ ಈ ವಿವಾಹ ವಿಚ್ಛೇದನೆ ಅಥವಾ ಪರಿತ್ಯಾಗ ಅಥವಾ ಈ ಡೈವರ್ಸ್ ಎಲ್ಲಿಂದ ಬಂದದ್ದು? ಇದು ಬಹಳ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇದು ಸೈತಾನನ ಕಾರ್ಯ ಆಗಿದೆ, ದೇವರ ಇಚ್ಛೆ ಅಲ್ಲ. ದೇವರು ಗಂಡ ಹೆಂಡಿರನ್ನು ಒಟ್ಟಿಗೆ ಮಾಡಿದಾಗ ಅವರನ್ನು ಒಂದೇ ಶರೀರವೆಂದು ದೇವರ ದೃಷ್ಟಿಯಲ್ಲಿ ಅವರು ಒಂದೇ ಆಗಿದ್ದಾರೆ, ಅಂದರೆ ಅವರನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವಾಗಿದೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಯಾವುದು ದೇವರು ಒಟ್ಟಿಗೆ ಸೇರಿಸ್ತಾರೆ ಅದನ್ನು ಯಾರು ಅದನ್ನು ಬೇರ್ಪಡಿಸುತ್ತಿರಲಿ ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದರೆ ಇಲ್ಲಿ ಒಂದು ವಿಷಯವನ್ನು ಇವತ್ತು ನಾವು ಅಲ್ಲಿ ಮತ್ತಾಯನ ಸುವಾರ್ತೆಗೆ ಬರುವಾಗ, ಅಲ್ಲಿ ಮತ್ತಾಯನ ಸುವಾರ್ತೆ 5:31-32 ವಾಕ್ಯ ನಾವು ಅಲ್ಲಿ ನೋಡ್ತೇವೆ. ಅಲ್ಲಿ ಪರಿತ್ಯಾಗದ ವಿಷಯದಲ್ಲಿ ಅಥವಾ ವಿವಾಹ ವಿಚ್ಛೇದನೆ ವಿಷಯದಲ್ಲಿ ಮಾತನಾಡ್ತಾನೆ ಯೇಸು. ಇದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಆಕೆಗೆ ಪರಿತ್ಯಾಗ ಪತ್ರ ಕೊಡತಕ್ಕದ್ದೆಂದು ಹೇಳಿದೆ ಅಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಹಾದರದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಅವಳು ವ್ಯಭಿಚಾರ ಮಾಡುವುದಕ್ಕೆ ಕಾರಣನಾಗುತ್ತಾನೆ, ಮತ್ತು ಗಂಡ ಬಿಟ್ಟವಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡಿದವನಾಗಿದ್ದಾನೆ. ಇಲ್ಲಿ ಸ್ಪಷ್ಟವಾಗಿ ಹೇಳಿ, ಆದರದ ಒಂದೇ ಕಾರಣಕ್ಕೆ ಮಾತ್ರ ಪರಿತ್ಯಾಗ ಅಥವಾ ಡೈವರ್ಸ್ ಕೊಡಬಹುದು ಅಂತ ದೇವರ ವಾಕ್ಯದಲ್ಲಿ ಹೇಳ್ತಿದೆ. ಆದರೆ ದೇವರ ಆಲೋಚನೆ, ದೇವರು ಮದುವೆ ಸಂಸ್ಕಾರವನ್ನು ನಿರ್ಮಿಸುವಾಗ ದೇವರು ಅಲ್ಲಿ ಪರಿತ್ಯಾಗದ ಅಥವಾ ವಿವಾಹ ವಿಚ್ಛೇದನೆಯ ಒಂದು ಆಲೋಚನೆಯೇ ದೇವರಲ್ಲಿ ಇರಲಿಲ್ಲ. ಇದು ಯಾಕೆ ಉಂಟಾಯಿತು? ನಾವು ನೋಡಿ, ಈ ವಿಚ್ಛೇದನೆಯನ್ನು ದೇವರು ಕೂಡ ಇಷ್ಟಪಡುವುದಿಲ್ಲ. ಅದಕ್ಕಾಗಿ ಮಲಾಖಿಯ ಪುಸ್ತಕ ತೆಗಿರಿ. ಮಲಾಖಿಯ ಪುಸ್ತಕ 2:16 ವಾಕ್ಯ ನೋಡಿ. ಅಲ್ಲಿ ಇಸ್ರಾಯೇಲ್ನ ದೇವರಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಪತ್ನಿ ತ್ಯಾಗವನ್ನು ಹೆಂಡತಿಗೆ ಅನ್ಯಾಯ ಮಾಡುವುದನ್ನು ಹಾಗೆ ಮಾಡುತ್ತೇನೆ. ಪತ್ನಿ ತ್ಯಾಗ ಅಂದರೆ ವಿಚ್ಛೇದನೆಯನ್ನು ಹಾಗೆ ಮಾಡ್ತಾನಂತ ದೇವರ ವಾಕ್ಯ ದೇವರು ಇಲ್ಲಿ ಹೇಳ್ತಾನೆ. ಪತ್ನಿ ತ್ಯಾಗ ವಿಚ್ಛೇದನೆಯನ್ನು ಹಾಗೆ ಮಾಡುವವನಾಗಿದ್ದಾನೆ. ದೇವರ ದೃಷ್ಟಿಯಲ್ಲಿ ಒಂದು ಡೈವರ್ಸ್ ಎಂಬ ಚಿಂತನೆಯೇ ಇರಲಿಲ್ಲ. ಆದರೆ ಇಲ್ಲಿ ನಾವು ಏನು ತಿಳ್ಕೊಳ್ಬೇಕು? ಇದೆಲ್ಲ ಮನುಷ್ಯನು ದಾರಿ ತಪ್ಪಿದಾಗ ಉಂಟಾದ ಕೆಲವು ಆಲೋಚನೆಗಳಿಂದ ಉಂಟಾಗಿದೆ. ಈಗ ನಾವು ಅಲ್ಲಿ ಯೇಸು ಹೇಳ್ತಾನೆ, ಪರಿತ್ಯಾಗ ಪತ್ರ ಕೊಟ್ಟು ಹೆಂಡತಿಯನ್ನು ಬಿಟ್ಟು ಬಿಡಬಹುದು ಅಂತ ಹಾಗೆ ಬರೆದಿದೆ, ಅಂದರೆ ಧರ್ಮಶಾಸ್ತ್ರದಲ್ಲಿ ಅದು ಬರೆದಿದೆ ಅಂತ ಹೇಳ್ತಾನೆ. ಅದಕ್ಕಾಗಿ ಧರ್ಮೋಪದೇಶ ಕಾಂಡ 24:1 ವಾಕ್ಯ ನಾವು ನೋಡೋಣ. ನೋಡಿ, ಅಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ಅದು ಬರೆಯಲ್ಪಟ್ಟಿದೆ. ಧರ್ಮೋಪದೇಶ ಕಾಂಡ 24:1 ನಾವು ನೋಡೋಣ. ಯಾವನಾದರೂ ತಾನು ಮದುವೆ ಮಾಡಿಕೊಂಡ ಸ್ತ್ರೀಯಲ್ಲಿ ಏನೋ ಅವಲಕ್ಷಣಗಳನ್ನು ಕಂಡು ಅವಳಲ್ಲಿ ಸಂತೋಷ ಪಡದೆ ಪರಿತ್ಯಾಗ ಪತ್ರವನ್ನು ಬರೆದುಕೊಟ್ಟು ಅವಳನ್ನು ಮನೆಯಿಂದ ಕಳುಹಿಸಿಬಿಟ್ಟಾಗ ಅವಳು ಮತ್ತೊಬ್ಬನನ್ನು ಮದುವೆಯಾಗಿ ಅವನಿಂದಲೂ ತಿರಸ್ಕರಿಸಲ್ಪಟ್ಟು ತ್ಯಾಗಪತ್ರವನ್ನು ಹೊಂದಿ ಕಳುಹಿಸಲ್ಪಟ್ಟರೆ, ಅಥವಾ ಆ ಎರಡನೇ ಗಂಡಸು ಸತ್ತರೆ ಅವಳನ್ನು ಕಳುಹಿಸಿಬಿಟ್ಟ ಮೊದಲನೇ ಗಂಡನು ಅವಳನ್ನು ಪುನಃ ಪರಿಗ್ರಹಿಸಬಾರದು.
ನೋಡಿ ಇಲ್ಲಿ ಮೊದಲು ಏನು ಹೇಳ್ತದೆ ಒಂದನೇ ವಾಕ್ಯ ನೋಡಿ ಯಾವನಾದರೂ ತಾನು ಮದುವೆ ಮಾಡಿಕೊಂಡ ಸ್ತ್ರೀಯಲ್ಲಿ ಏನಾದರೂ ಅವಲಕ್ಷಣಗಳು ಕಂಡು ಅವಳಲ್ಲಿ ಸಂತೋಷ ಪಡದೆ ಪರಿತ್ಯಾಗವನ್ನು ಬರೆದುಕೊಟ್ಟು ಅವಳನ್ನು ಮನೆಯಿಂದ ಕಳಿಸಿಬಿಟ್ಟಾಗ ಅಂತ ಅಂದರೆ ಯಾರಾದರೂ ಅಂದರೆ ಆ ಇಸ್ರೇಲ್ ನಡುವಿನಲ್ಲಿ ಏನು ಈ ಒಂದು ಪರಿಸ್ಥಿತಿಯನ್ನು ನಾವು ಸ್ವಸ್ಥವಾಗಿ ಇಲ್ಲಿ ತಿಳ್ಕೊಳ್ಬೇಕು ಈ ಪುರುಷ ಪ್ರಧಾನ ಈ ಸಮಾಜದಲ್ಲಿ ಹೆಂಡತಿಯನ್ನು ಬಿಡಲಿಕ್ಕೆ ನಾನಾ ಕಾರಣಗಳನ್ನು ಹುಡುಕುತ್ತಿರುವುದರಿಂದ ಇಲ್ಲಿ ಏನು ಸಂಗತಿಗಳು ನಡೆದವು ಅಂದರೆ ವ್ಯಭಿಚಾರದ ಒಂದೇ ಕಾರಣಕ್ಕೆ ಮಾತ್ರ ಪರಿತ್ಯಾಗ ಮಾಡಬಹುದಿತ್ತು ಅಂದರೆ ವಿವಾಹ ವಿಚ್ಛೇದನೆ ಮಾಡಿಕೊಳ್ಬಹುದಿತ್ತು ಈಗ ಈ ಸಮಾಜದಲ್ಲಿ ಪುರುಷರು ಹೆಣ್ಣು ಮಕ್ಕಳನ್ನು ಬಿಡುವುದಕ್ಕಾಗಿ ನಾನಾ ರೀತಿಯ ವ್ಯಭಿಚಾರದ ಕಾರಣಗಳನ್ನು ಅವರ ಮೇಲೆ ಒಡ್ಡಿ ಅವರನ್ನು ಬಿಟ್ಟು ಬಿಡುತ್ತಿದ್ದರು ನೋಡಿ ಹಳೆ ಒಡಂಬಡಿಕೆಯಲ್ಲಿ ವ್ಯಭಿಚಾರ ಮಾಡಿದವರಿಗೆ ಕೊಲ್ಬೇಕಂತ ದೇವರ ವಾಕ್ಯದಲ್ಲಿದೆ ಅವರನ್ನು ಕೊಲ್ಬೇಕಂತ ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಇದನ್ನು ಇನ್ನೂ ಸ್ವಲ್ಪ ಹೆಚ್ಚಾಗಿ ನಾವು ತಿಳ್ಕೊಳ್ಬೇಕಾದರೆ ಮತ್ತಾಯನ ಸುವಾರ್ತೆ ಯೇಸು ಇದನ್ನು ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಯೇಸು ಇದರ ವಿಷಯದಲ್ಲಿ ಅಲ್ಲಿ ಮಾತಾಡ್ತಾರೆ ನಾವು ಮತ್ತಾಯನ ಸುವಾರ್ತೆಗೆ ಬರೋಣ 19ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 3-9 ತನಕ ನಾವು ನೋಡೋಣ ಆಗ ಫರಿಸೆಯರು ಆತನ ಹತ್ತಿರಕ್ಕೆ ಬಂದು ಅವನನ್ನು ಪರೀಕ್ಷಿಸಬೇಕೆಂಬ ಆಲೋಚನೆಯಿಂದ ಒಬ್ಬನು ಯಾವನಾದರೂ ಒಂದು ಕಾರಣದಿಂದ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವೋ ಹೇಗೋ ಎಂದು ಕೇಳಿದಕ್ಕೆ ಅವನು ಮನುಷ್ಯರನ್ನು ನಿರ್ಮಾಣ ಮಾಡಿದವನು ಆದಿಯಿಂದಲೇ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ ಅವರ ವಿಷಯದಲ್ಲಿ ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು ಅವರಿಬ್ಬರು ಒಂದೇ ಶರೀರವಾಗುವರು ಎಂದು ಹೇಳಿದೆ ಎಂಬುದಾಗಿ ನೀವು ಓದಲಿಲ್ಲವೋ ಹೀಗಿರುವುದರಿಂದ ಅವರು ಇನ್ನು ಇಬ್ಬರಲ್ಲ ಒಂದೇ ಶರೀರವಾಗಿದ್ದಾರೆ ಆದ್ದರಿಂದ ದೇವರು ಕೂಡಿಸಿದನ್ನು ಮನುಷ್ಯರು ಅಗಲಿಸಬಾರದು ಅಂದನು ನೋಡಿ ಇಲ್ಲಿ ಯೇಸು ಮನುಷ್ಯನನ್ನು ಉಂಟು ಮಾಡಿದಾಗ ಅಂದರೆ ಮದುವೆಯ ಸಂಸ್ಕಾರವನ್ನು ಉಂಟು ಮಾಡಿದಾಗ ದೇವರ ಆಲೋಚನೆ ಏನಿತ್ತಂದ ಪರಿಸರಿಗೆ ಸ್ಪಷ್ಟವಾಗಿ ತಿಳಿಸ್ತಾನೆ ಅಂದರೆ ಅವರ ದೇವರ ದೃಷ್ಟಿಯಲ್ಲಿ ಅವರು ಒಂದೇ ಆಗಿದ್ದಾರೆ ಅವರು ಒಂದೇ ಶರೀರವಾಗಿದ್ದಾರೆ ಎಂದು ನಿಮಗೆ ತಿಳಿಯೋದು ಅಂತ ಆದರೆ ನಾವು ಅದನ್ನು ಮಾರ್ಕನ ಸುವಾರ್ತೆಗೆ ಬರೋಣ 10ನೇ ಅಧ್ಯಾಯ ಅಲ್ಲಿ ನೋಡಿದಾಗ ನಮಗೆ ಇನ್ನೂ ಸ್ವಲ್ಪ ಆ ವಿಷಯದಲ್ಲಿ ಸ್ವಲ್ಪ ಸ್ಪಷ್ಟವಾಗಿ ತಿಳಿಯುತ್ತದೆ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 1-5 ತನಕ ನಾವು ನೋಡೋಣ ಅಲ್ಲಿಂದ ಆತನು ಎದ್ದು ಯೂದಾಯ ಪ್ರಾಂತ್ಯಕ್ಕೂ ಯೋರ್ದನ್ ಹೊಳೆಯ ಆಚೆ ಸೀಮೆಗೂ ಬಂದನು ಅಲ್ಲಿ ಜನರು ತಿರುಗಿ ಗುಂಪು ಗುಂಪಾಗಿ ಅವನ ಬಳಿಗೆ ಕೂಡಿ ಬಂದರು ಅವನು ತಿರುಗಿ ಎಂದಿನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು ಆಗ ಫರಿಸಾಯರು ಹತ್ತಿರಕ್ಕೆ ಬಂದು ಆತನನ್ನು ಪರೀಕ್ಷಿಸಬೇಕೆಂಬ ಯೋಚನೆಯಿಂದ ಒಬ್ಬನು ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವೋ ಹೇಗೆ ಎಂದು ಕೇಳಿದರು ಆತನು ಅದಕ್ಕೆ ಮೋಶೆ ನಿಮಗೆ ಏನು ಆಜ್ಞೆ ಕೊಟ್ಟನು ಅನ್ನಲಾಗಿ ಅವರು ತ್ಯಾಗಪತ್ರವನ್ನು ಬರೆದುಕೊಟ್ಟು ಆಕೆಯನ್ನು ಬಿಟ್ಟು ಬಿಡಬಹುದೆಂದು ಮೋಶೆಯು ಅಪ್ಪಣೆ ಕೊಟ್ಟನು ಅಂದರು ಆದರೆ ಯೇಸು ಅವರಿಗೆ ಅವನು ನಿಮ್ಮ ಮೊಂಡುತನವನ್ನು ನೋಡಿ ನಿಮಗೆ ಇಂಥ ಆಜ್ಞೆಯನ್ನು ಬರೆದಿಟ್ಟನು ದೇವರಾದರೂ ಸೃಷ್ಟಿಯ ಮೊದಲಿನಿಂದಲೇ ಮನುಷ್ಯರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನೆಂತಲೂ ಈ ಕಾರಣದಿಂದ ಪುರುಷರು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಂಡು ಅವರಿಬ್ಬರು ಒಂದೇ ಶರೀರವಾಗುತ್ತಾರೆಂತಲೂ ಬರೆದಿದೆ ಹೀಗಿರುವಲ್ಲಿ ಅವರು ಇನ್ನು ಇಬ್ಬರಲ್ಲ ಒಂದೇ ಶರೀರವಾಗಿದ್ದಾರೆ ಆದ್ದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಎಂದು ಹೇಳಿದನು ನೋಡಿ ಇಲ್ಲಿ ನಿಮ್ಮ ಹೃದಯದ ಮೊಂಡುತನದಿಂದ ಮೋಶೆಯು ಪರಿತ್ಯಾಗ ಪತ್ರವನ್ನು ಕೊಟ್ಟು ಆಕೆಯನ್ನು ಬಿಟ್ಟು ಬಿಡಬಹುದು ಅಂತ ಹೇಳಿದು ಯಾಕೆಂದರೆ ಮನುಷ್ಯರ ಮೊಂಡುತನದಿಂದಾಗಿ ಈ ವಿವಾಹ ವಿಚ್ಛೇದನೆಯ ಒಂದು ಇಸ್ರೇಲರ ಮಧ್ಯದಲ್ಲಿ ಒಂದು ಪರಿಸ್ಥಿತಿ ಉಂಟಾಯಿತು ಯಾಕೆಂದರೆ ಮನುಷ್ಯರು ನಾನಾ ಕಾರಣಗಳಿಂದ ತಮ್ಮ ಹೆಂಡತಿಯನ್ನು ಅಥವಾ ಗಂಡನನ್ನು ಬಿಡಲಿಕ್ಕೆ ಕಾರಣ ಹುಡುಕಿಕೊಂಡಾದ್ದರಿಂದ ಅಲ್ಲಿ ವ್ಯಭಿಚಾರವೆಂಬ ಒಂದು ಕಾರಣವನ್ನು ಒತ್ತಿ ಕಾರಣವನ್ನು ತೋರಿಸಿ ಅವರನ್ನು ಬಿಟ್ಟು ಬಿಡಬೇಕಂತ ಪ್ರಯತ್ನ ಪಟ್ಟಾಗ ಹಳೆಯ ಒಡಂಬಡಿಕೆಯಲ್ಲಿ ವ್ಯಭಿಚಾರ ಮಾಡಿದವನು ಕೊಲ್ಲಬೇಕಂತ ಪ್ರಾಣ ಹಾನಿ ಆಗಬಾರದೆಂಬ ಉದ್ದೇಶದಿಂದ ಮನುಷ್ಯರ ಮೊಂಡುತನದಿಂದಾಗಿ
ಅವರಿಗೆ ಪರಿತ್ಯಾಗದ ಪತ್ರವನ್ನು ಕೊಟ್ಟು ಹೆಂಡತಿಗೆ ಕೊಟ್ಟು ಬಿಟ್ಟು ಬಿಡಬಹುದೆಂಬ ಒಂದು ಆಜ್ಞೆಯನ್ನು ಆವಾಗ ಅದಕ್ಕಾಗಿ ಕೊಟ್ಟನು ಮನುಷ್ಯರ ಮೊಂಡುತನಕ್ಕಾಗಿ ಆದರೆ ದೇವರ ದೃಷ್ಟಿಯಲ್ಲಿ ಆ ಆಲೋಚನೆ ಇರಲಿಲ್ಲ ಯೇಸು ಏನು ಹೇಳ್ತಾನೆ ಕೇವಲ ವ್ಯಭಿಚಾರದ ಒಂದು ಕಾರಣಕ್ಕೆ ಯಾಕೆ ಅದನ್ನು ನಾವು ಸ್ವಸ್ಥವಾಗಿ ತಿಳ್ಕೊಳ್ಬೇಕು ಯಾಕೆಂದರೆ ಯಾವಾಗ ಗಂಡ ಹೆಂಡಿರು ತಾವು ಒಂದಾಗಿ ಮದುವೆ ಸಂಸ್ಕಾರದಲ್ಲಿ ಇರ್ತಾರ ಅವರು ಮದುವೆಯ ಆ ಸಂಬಂಧವನ್ನು ಬಿಟ್ಟು ಇತರರೊಂದಿಗೆ ಯಾವುದೇ ಒಂದು ಲೈಂಗಿಕ ಕ್ರಿಯೆಯನ್ನು ನಡೆಸಿದಾಗ ಅವರು ಇಬ್ಬರು ಒಂದಾಗ್ತಾರೆ ನೋಡಿ ದೇವರ ದೃಷ್ಟಿಯಲ್ಲಿ ಗಂಡ ಹೆಂಡರು ಒಂದಾದಿದ್ದರು ಎರಡು ಕಡೆ ಇಬ್ಬರೊಂದಿಗೆ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ವ್ಯಭಿಚಾರ ಅಂದರೆ ಲೈಂಗಿಕ ಕ್ರಿಯೆಗಳನ್ನು ನಡೆಸಿದಾಗ ಅವರ ಶರೀರವು ಅಲ್ಲಿ ಒಂದಾಗ್ತದೆ ಪೌಲನು ಈ ವಿಷಯವನ್ನು ಕೊರಿಂಥದವರಿಗೆ ಬರೆದ ಪತ್ರಿಕೆಯ ಆರನೇ ಅಧ್ಯಾಯದಲ್ಲಿ ಹೇಳ್ತಾನೆ ನೀವು ಸೂಳೆಯೊಂದಿಗೆ ಒಂದಾಗ್ತೀರಿ ಅಂತ ಹೇಳಿ ವ್ಯಭಿಚಾರದ ಒಂದು ಪಾಪ ಮಾಡಿದಾಗ ಅವನು ಸೂಳೆಯೊಂದಿಗೆ ಒಂದಾಗ್ತಾನೆ ಅಂದರೆ ಯಾರೊಂದಿಗೆ ವ್ಯಭಿಚಾರ ಮಾಡಿದ ಮದುವೆ ಒಂದು ಸಂಸ್ಕಾರವನ್ನು ಬಿಟ್ಟು ಗಂಡ ಹೆಂಡಿರು ತಮ್ಮ ಒಳಗೆ ನಡೆಸ ಆ ಲೈಂಗಿಕ ಕಾರ್ಯವನ್ನು ಬಿಟ್ಟು ಇತರರೊಂದಿಗೆ ಲೈಂಗಿಕ ಕಾರ್ಯಗಳನ್ನು ನಡೆಸಿದಾಗ ಅವರು ಅವರೊಂದಿಗೆ ಒಂದಾದ್ದರಿಂದ ಈ ಒಂದು ಕಾರಣಕ್ಕೆ ಅವರನ್ನು ಅಲ್ಲಿ ಪರಿತ್ಯಾಗ ಮಾಡಲಿಕ್ಕೆ ಮಾತ್ರ ಒಂದು ಅವಶ್ಯ ಇದೆ ಯಾಕೆಂದರೆ ದೇವರ ದೃಷ್ಟಿಯಲ್ಲಿ ಅವರು ಒಂದಾಗ್ತಾರೆ ಗಂಡ ಹೆಂಡರು ಒಂದಾಗಿದ್ದಾರೆ ಬೇರೆಯವರೊಂದಿಗೆ ಒಂದಾಗಲಿಕ್ಕೆ ಅಲ್ಲಿ ಸಾಧ್ಯ ಇಲ್ಲ ಅದಕ್ಕಾಗಿ ಅದು ಅಲ್ಲಿ ಯೇಸು ಏನು ಹೇಳ್ತಾನೆ ಅಂದರೆ ಆ ಒಂದು ಕಾರಣಕ್ಕೆ ಅವರು ವಿವಾಹ ವಿಚ್ಛೇದನೆಯನ್ನು ಮಾಡಿಕೊಳ್ಬಹುದು ಡೈವರ್ಸ್ ಮಾಡಿಕೊಳ್ಬಹುದು ವ್ಯಭಿಚಾರದ ಒಂದು ಕಾರಣಕ್ಕೆ ಆದ್ದರಿಂದ ಸ್ವಸ್ಥವಾಗಿ ನಾವು ತಿಳ್ಕೊಳ್ಬೇಕು ಇವತ್ತಿನ ನಮ್ಮ ಸಮಾಜದಲ್ಲಿ ನೋಡಿ ಇವತ್ತಿನ ನಮ್ಮ ಸಮಾಜದಲ್ಲಿ ಸಣ್ಣ ಸಣ್ಣ ಕಾರಣಕ್ಕೆ ಇವತ್ತು ವಿವಾಹ ವಿಚ್ಛೇದನೆಗಳು ನಡೀತಾ ಇದೆ ಸಣ್ಣ ಸಣ್ಣ ಕಾರಣಕ್ಕೆ ದೇವರಿಗೆ ಯಾಕೆಂದರೆ ಇವತ್ತು ದೇವ ಜನರಿಗಾಗಲಿ ದೇವರು ಒಂದು ಮದುವೆಯ ಸಂಸ್ಕಾರದಲ್ಲಿ ಇಟ್ಟ ಪರಿಶುದ್ಧತೆಯನ್ನು ಸ್ವಸ್ಥವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿಯಲ್ಲಿದ್ದಾರೆ ತಮ್ಮ ತಮ್ಮ ಲೌಕಿಕ ಆಲೋಚನೆಗಳಿಂದ ನಮಗೆ ಸರಿ ಬೀಳುವುದಿಲ್ಲ ಆದ್ದರಿಂದ ನಾವು ಡೈವರ್ಸ್ ಮಾಡಿಕೊಳ್ತೇವೆ ನಾವು ವಿವಾಹ ವಿಚ್ಛೇದನೆ ಮಾಡಿಕೊಳ್ತೇವೆ ಎಂಬ ಚಿಂತನೆಯಲ್ಲಿ ಇವತ್ತು ಸಮಾಜದಲ್ಲಿ ಎಂಥ ಒಂದು ದೊಡ್ಡ ಒಂದು ಪಿಡುಗಾಗಿ ಇದನ್ನು ಪರಿಗಣಿಸಿದೆ ಪ್ರತಿಯೊಬ್ಬರು ನಾವು ಇವತ್ತು ದೇವರ ವಾಕ್ಯದಲ್ಲಿ ನೋಡಬೇಕು ದೇವರು ಒಂದು ಗಂಡ ಹೆಂಡಿರನ್ನು ಅಥವಾ ಮದುವೆ ಸಂಸ್ಕಾರವನ್ನು ಸೃಷ್ಟಿ ಮಾಡಿದಾಗ ದೇವರ ಉದ್ದೇಶ ಏನಿತ್ತು ಅಲ್ಲಿ ವಿವಾಹ ವಿಚ್ಛೇದನೆ ಯಾಕೆಂದರೆ ಅವರು ಒಂದು ಶರೀರವಾಗ್ತಾರೆ ಅಂತ ದೇವರ ವಾಕ್ಯ ಹೇಳ್ತದೆ ಬೇರ್ಪಡಿಸಲಿಕ್ಕೆ ಸಾಧ್ಯವಾಗದ ಒಂದು ಸಂಬಂಧವನ್ನು ದೇವರಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ ದೇವರು ಮಧ್ಯಸ್ಥಿಕನಾಗಿ ಒಂದು ಮದುವೆಯ ಸಂಸ್ಕಾರವನ್ನು ನಡೆಸುವವನಾಗಿದ್ದಾನೆ ಗಂಡ ಹೆಂಡಿರು ತಾವು ಒಬ್ಬರಿಗೆ ಇಬ್ಬರಿಗೆ ಅವರು ವಾಗ್ದಾನ ಮಾಡುವಾಗ ದೇವರ ಮುಂದೆ ಮಾಡುವ ಪ್ರತಿಜ್ಞೆ ಆಗಿದೆ ದೇವರೇ ಅದಕ್ಕೆ ಸಾಕ್ಷಿಯಾಗಿದ್ದಾರೆ ಅಷ್ಟೊಂದು ಪವಿತ್ರ ಸಂಬಂಧವನ್ನು ಮುರಿಲಿಕ್ಕೆ ಯಾರಿಗೂ ಕೂಡ ನಮಗೆ ಯಾರಿಗೆ ಹಕ್ಕಿಲ್ಲ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ನಾವು ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 10 ಮತ್ತು 11 ವಾಕ್ಯ ನೋಡೋಣ ಅಲ್ಲಿ ಕೂಡ ಈ ಪರಿತ್ಯಾಗದ ವಿಷಯದಲ್ಲಿ ಬರೆಯಲ್ಪಟ್ಟಿದೆ ಮದುವೆ ಮಾಡಿಕೊಂಡವರಿಗೆ ನನ್ನ ಅಪ್ಪಣೆ ಮಾತ್ರವಲ್ಲದೆ ಕರ್ತನ ಅಪ್ಪಣೆಯು ಏನೆಂದರೆ ಹೆಂಡತಿಯು ಗಂಡನನ್ನು ಬಿಟ್ಟು ಅಗಲಬಾರದು ಒಂದು ವೇಳೆ ಅಗಲಿದರೂ ಪುರುಷ ಸಹವಾಸವಿಲ್ಲದೆ ಇರಬೇಕು ಇಲ್ಲವೇ ಗಂಡನ ಸಂಗಡ ಸಮಾಧಾನವಾಗಿರಬೇಕು ಮತ್ತು ಗಂಡನು ಹೆಂಡತಿಯನ್ನು ಬಿಡಬಾರದು ನೋಡಿ ಪೌಲನು ಹೇಳಿರ್ತಾನೆ ಇಲ್ಲಿ ಪರಿತ್ಯಾಗಕ್ಕೆ ಒಂದು ಕಾರಣವೇ ಇಲ್ಲ ಅವರು ಒಂದಾಗಿರಬೇಕು ಆದರೆ ಗಂಡನನ್ನು ಬಿಟ್ಟರೆ ಅವರೊಂದಿಗೆ ಮದುವೆ ಮಾಡಿಕೊಳ್ಳಬಾರದು ಬೇರೆಯವರ ಸಹವಾಸ ಇಲ್ಲದೆ ಇರಬೇಕು ಅವರು ಅಂದರೆ ಅವರ ಗಂಡನನ್ನು ಬಿಟ್ಟರೂ ಕೂಡ ಅಥವಾ ಹೆಂಡತಿಯನ್ನು ಬಿಟ್ಟರೂ ಕೂಡ ಅವರಿಗೆ ಬೇರೆ ಮದುವೆ ಮಾಡಲಿಕ್ಕೆ ದೇವರ ವಾಕ್ಯದ ಪ್ರಕಾರ ಇಲ್ಲಿ ಅವಕಾಶ ಇಲ್ಲ ಅವರು ಮದುವೆ ಮಾಡಿಕೊಳ್ಳುವುದಾದರೆ ಅದು ವ್ಯಭಿಚಾರವಾಗ್ತದೆ ದೇವರ ದೃಷ್ಟಿಯಲ್ಲಿ ಅದು ವ್ಯಭಿಚಾರವಾಗ್ತದೆ ಆದ್ದರಿಂದ ಖಾಲಿ ಒಂದು ವ್ಯಭಿಚಾರದ ಕಾರಣಕ್ಕೆ ಮಾತ್ರ ಅದನ್ನು ಬಿಟ್ಟು ಬಿಡಬಹುದು ಇನ್ನು ಬೇರೆ ಯಾವುದೇ ಕಾರಣಕ್ಕೆ ಬಿಟ್ಟಾಗ ಗಂಡ ಹೆಂಡಿರ ಮಧ್ಯದಲ್ಲಿ ಪರಿತ್ಯಾಗ ಅಥವಾ ವಿವಾಹ ವಿಚ್ಛೇದನೆ ಉಂಟಾದಾಗ ಅವರು ಒಂದೇ ಮದುವೆ ಆಗದೇ ಇರಬೇಕು ಮದುವೆ ಆದರೆ ಅದು ವ್ಯಭಿಚಾರ ದೇವರ ದೃಷ್ಟಿಯಲ್ಲಿ ವ್ಯಭಿಚಾರವಾಗ್ತದೆ ಸ್ಪಷ್ಟವಾಗಿ ದೇವರ ವಾಕ್ಯ ನಮಗೆ ಇಲ್ಲಿ ತಿಳಿಯುತ್ತದೆ ನೋಡಿ ಮದುವೆ ಒಂದು ಸಂಸ್ಕಾರದಲ್ಲಿ ದೇವರ ಆಲೋಚನೆಗಳು ಏನು
ದೇವರ ಆಲೋಚನೆಗಳು ಏನು, ಮದುವೆ ಸಂಸ್ಕಾರ ಎಂಬುದು ಅಷ್ಟೊಂದು ಪವಿತ್ರವಾದದ್ದಾಗಿದೆ. ದೇವರ ಪ್ರತಿನಿಧಿಯಾಗಿ ಒಂದು ಕುಟುಂಬವನ್ನು ನಡೆಸುವ ಜವಾಬ್ದಾರಿ ದೇವರು ಪ್ರತಿಯೊಬ್ಬ ಮನುಷ್ಯನಿಗೆ ಕೊಟ್ಟಿದ್ದಾರೆ. ದೇವರ ಸಾರೂಪ್ಯದಲ್ಲಿ ಅದಕ್ಕಾಗಿ ಅವರು ಗಂಡ ಹೆಂಡಿನನ್ನು ಉಂಟು ಮಾಡಿದ್ದಾನೆ. ನಮ್ಮ ಮನಸ್ಸಿನ ಭಾವದಲ್ಲಿ ಈ ಮಾತುಗಳನ್ನು ಧರಿಸಿಕೊಳ್ಬೇಕು. ಆವಾಗ ಮಾತ್ರ ನಮ್ಮ ಕುಟುಂಬ ಜೀವಿತ ಸರಿಯಾಗಿ ನಡೀಲಿಕ್ಕೆ ಸಾಧ್ಯ ಇದೆ. ಆದರೆ ಇವತ್ತು ದೇವರು ಏನು ಒಟ್ಟಿಗೆ ಸೇರಿಸಿದ್ದಾರೆ, ಸೈತಾನನು ಅದನ್ನು ಮುರಿಬೇಕೆಂದು ಪ್ರಯತ್ನ ಪಡ್ತಾ ಇದ್ದಾನೆ. ನಾವು ಬಹಳ ಎಚ್ಚರವಾಗಿ ನಡೆಯಬೇಕಾಗಿದೆ. ಒಂದು ಕುಟುಂಬ ಜೀವಿತದಲ್ಲಿ ಏನಾದರೂ ಬಿರುಕು ಉಂಟಾಗುವುದಾದರೆ ಅದು ಸೈತಾನನಿಂದ ಎಂದು ನಾವು ತಿಳ್ಕೊಳ್ಬೇಕು. ಇವತ್ತು ನಮ್ಮಲ್ಲಿ ಅನೇಕ ಜನರು ಒಂದು ಮದುವೆಯ ಸಂಸ್ಕಾರದಲ್ಲಿ ಬಹಳ ಕಷ್ಟಗಳನ್ನು ಅನುಭವಿಸುತ್ತಾ ಇದ್ದಾರೆ. ಅನೇಕ ಹೆಣ್ಣುಮಕ್ಕಳು ನಾನು ಮುಖ್ಯವಾಗಿ ನೋಡಿದ್ದೇನೆ, ಪಾಪ ಅವರು ಪಡುವ ಶ್ರಮ ನೋಡಿದರೆ, ಗಂಡನಿಂದ ಪಡುವ ಹಿಂಸೆ, ಹೊಡೆತ, ಪೆಟ್ಟುಗಳನ್ನು ತಿನ್ನುವವರು ಕೂಡ ಇದ್ದಾರೆ. ಆದರೆ ಕೂಡ ಅವರು ಒಂದು ಮದುವೆಯ ಸಂಸ್ಕಾರದ ಪವಿತ್ರತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಎಲ್ಲವನ್ನು ಸಹಿಸಿಕೊಳ್ತಾರೆ. ನಿಜವಾಗಿ ಅವರ ಕಷ್ಟಗಳು ನೋಡಿದರೆ ನಮ್ಮಿಂದ ಸಹಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲ, ಯೋಚಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಒಂದೊಂದು ಸಾರಿ ನನ್ನಿಂದ ಕಣ್ಣೀರು ಕೂಡ ಬರುವ ಪರಿಸ್ಥಿತಿ, ಅಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಕೆಲವರು ಇದ್ದಾರೆ. ಆದರೆ ದೇವರ ದೃಷ್ಟಿಯಲ್ಲಿ ಅಪರಾಧಿಗಳಾಗಬಾರದಂತ ಎಲ್ಲವನ್ನು ಸಹಿಸಿಕೊಂಡು ಹೋಗುವ ಎಷ್ಟೋ ಹೆಣ್ಮಕ್ಕಳು ಇವತ್ತಿದ್ದಾರೆ. ದೇವರು ಅದ್ಭುತ ರೀತಿಯಾಗಿ ಅವರನ್ನು ಆಶೀರ್ವದಿಸುತ್ತಾರೆ. ಯಾಕೆಂದರೆ ಅವರು ದೇವರ ಒಂದು ಆಲೋಚನೆಗೆ ವಿರುದ್ಧವಾಗಿ ನಡ್ಕೊಳ್ಬಾರದೆ. ಇವತ್ತು ನಮ್ಮಲ್ಲಿ ಯುವಕರು, ವಿದ್ಯಾವಂತರು ಏನು ಸ್ವಲ್ಪ ಸರಿ ಬೀಳುವುದಿಲ್ಲ ಅಂತ ವಿವಾದ ವಿಚ್ಛೇದನ ಮಾಡಿಕೊಳ್ಳಿ. ಆದರೆ ಅನೇಕ ಹಳ್ಳಿ ಪ್ರದೇಶದಲ್ಲಿ ಇವತ್ತು ಅನೇಕ ಹೆಣ್ಮಕ್ಕಳು ಎಷ್ಟು ಗಂಡನಿಂದ ಸಮಸ್ಯೆ ಇದ್ದರೂ ಕೂಡ ದೇವರ ಮುಂದೆ ಪರಿಶುದ್ಧರಾಗಲಿಕ್ಕೆ ಎಲ್ಲವನ್ನು ಸಹಿಸಿಕೊಂಡು ಹೋಗ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಗಂಡನ್ನು ಕುಡಿದು ಹೊಡೆಯುವುದು, ದೇವರ ಬಳಿಗೆ ಬಂದಿದ್ದಾರೆ ಅಂತ ಗಂಡನು ಹೆಂಡತಿಗೆ ಹಿಂಸೆ ಕೊಡುವುದು, ಎಲ್ಲ ಸಮಸ್ಯೆಗಳಿಂದ ಅನೇಕರು ಇದ್ದಾರೆ. ಆದರೂ ಕೂಡ ಅವರು ಪರಿಶುದ್ಧತೆಯಲ್ಲಿ ದೇವರ ಮುಂದೆ ಗಂಡನನ್ನು ಬಿಡದೆ ಎಲ್ಲವನ್ನು ಸಹಿಸಿಕೊಂಡು ನಡೆಯುತ್ತಾರೆ. ಪ್ರತಿಯೊಂದನ್ನು ಯೇಸು ನೋಡಿ ಆಶೀರ್ವದಿಸುವ ದೇವರಾಗಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ. ಯಾಕೆಂದರೆ ವಿವಾಹ ವಿಚ್ಛೇದನೆ ಎಂಬುದು ದೇವರ ಆಲೋಚನೆ ಅಲ್ಲ. ದೇವರು ಅವರನ್ನು ಒಂದು ಶರೀರವಾಗಿ ಮಾಡಿದ್ದಾರೆ ಅಂತ ದೇವರ ವಾಕ್ಯ ಹೇಳಿ. ಅದರಿಂದ ಇಂತಹ ಪರಿಸ್ಥಿತಿಗಳಲ್ಲಿ ನಾವು ಕೂಡ ಯಾರಿಗೂ ಕೂಡ ಗಂಡನನ್ನು ಬಿಟ್ಟು ದೂರ ಹೋಗಿ ಅಂತ ಹೇಳಲಿಕ್ಕೂ ಆಗುದಿಲ್ಲ. ದೇವರ ವಾಕ್ಯ ಅದಕ್ಕೆ ಆಧಾರ ಇಲ್ಲ. ಎಷ್ಟು ಕಷ್ಟ ಇದ್ದರೂ ಅದನ್ನು ಸಹಿಸಿಕೊಂಡು ಪ್ರಾರ್ಥನೆಯಲ್ಲಿ ನಾವು ಎಲ್ಲವನ್ನು ಜಯಿಸಬೇಕಾಗಿದೆ. ದೇವರಿಗೆ ಎಲ್ಲ ಸಾಧ್ಯ. ಗಂಡನನ್ನು ಮಾರ್ಪಡಿಸಲಿಕ್ಕೆ ದೇವರಿಗೆ ಸಾಧ್ಯ, ಹೆಂಡತಿಯನ್ನು ಮಾರ್ಪಡಿಸಲಿಕ್ಕೆ ದೇವರಿಗೆ ಸಾಧ್ಯ ಉಂಟು. ನಾವು ಈ ವಿಷಯಗಳನ್ನು ಮನದಟ್ಟಾಗಿ ಮಾಡಿಕೊಂಡಾಗ, ಆ ಪರಿಶುದ್ಧತೆಯಲ್ಲಿ ನಾವು ಜೀವಿಸಿದಾಗ ನಮ್ಮ ಕುಟುಂಬ ಜೀವಿತ, ಮದುವೆ ಜೀವಿತ ಒಳ್ಳೆಯ ರೀತಿ ನಡೀಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಸ್ವಸ್ಥವಾಗಿ ನೋಡಿ, ಇಲ್ಲಿ ಯೇಸು ಹೇಳ್ತಾನೆ, ಇಲ್ಲಿ 31-32 ವಾಕ್ಯದಲ್ಲಿ, ಮತ್ತಾಯನ ಸುವಾರ್ತೆಯಲ್ಲಿ, ಇಲ್ಲಿ ವ್ಯಭಿಚಾರದ ಒಂದು ಕಾರಣಕ್ಕೆ ಬಿಟ್ಟು ಬೇರೆ ಯಾವ ಕಾರಣಕ್ಕೆ ಗಂಡ ಹೆಂಡಿರು ಪರಿತ್ಯಾಗವನ್ನು ಅಥವಾ ವಿವಾಹ ವಿಚ್ಛೇದನೆ ಅಥವಾ ಡೈವರ್ಸ್ ಮಾಡಲಿಕ್ಕೆ ಅವಕಾಶನೇ ಇಲ್ಲ. ಒಂದೇ ಒಂದು ಕಾರಣಕ್ಕೆ, ವ್ಯಭಿಚಾರದ ಕಾರಣಕ್ಕೆ ಮಾತ್ರ. ದೇವರ ವಾಕ್ಯ ಸ್ಪಷ್ಟವಾಗಿದೆ, ವಿವಾಹ ವಿಚ್ಛೇದನೆ ದೇವರ ಆಲೋಚನೆ ಅಲ್ಲ, ದೇವರ ಆಲೋಚನೆ ಅಲ್ಲ. ಇದು ಮನುಷ್ಯನು ಪಾಪ ಮಾಡಿದಾಗ ಅಲ್ಲಿ ಆ ವಿವಾಹ ವಿಚ್ಛೇದನೆಯ ಆಲೋಚನೆ ಬಂದಿದೆ. ಮನುಷ್ಯನು ತನ್ನ ಹೆಂಡತಿಯೊಂದಿಗೆ ಪರಿಶುದ್ಧತೆಯಲ್ಲಿ ಜೀವಿಸುವುದನ್ನು ಬಿಟ್ಟು, ಅಥವಾ ಹೆಂಡತಿ ತನ್ನ ಗಂಡನೊಂದಿಗೆ ಪರಿಶುದ್ಧತೆ ಜೀವಿದ ಬಿಟ್ಟು, ಮದುವೆಯ ಆ ಒಂದು ಕುಟುಂಬವನ್ನು ಬಿಟ್ಟು ಬೇರೆಯೊಂದಿಗೆ ಯಾವುದೇ ಲೈಂಗಿಕ ಸಂಬಂಧವನ್ನು ಹೊಂದಿಕೊಂಡರೆ ಅದು ಆವಾಗ ಮಾತ್ರ ಒಂದು ವಿಚ್ಛೇದನೆಗೆ ಒಂದು ಅವಕಾಶ ಇದೆ. ಅದರಿಂದ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಇಲ್ಲಿ ಕೂಡ ಒಂದು ವೇಳೆ ನೋಡಿ, ಇನ್ನೊಂದು ವಿಷಯವನ್ನು ನಾವು ತಿಳ್ಕೊಳ್ಬೇಕು. ಒಂದು ಸಾರಿ ಎಲ್ಲಿಯಾದರೂ ಗಂಡ ತಪ್ಪಿ ಹೋದನು ಅಥವಾ ಬೇರೆಯೊಂದರಿಗೆ ಯಾವುದೇ ಸಂಬಂಧ ಇಟ್ಟುಕೊಂಡಿರಬಹುದು, ಒಂದು ವೇಳೆ ಆತನು ಮನುಮರುಗಿ ತನ್ನ ತಪ್ಪನ್ನು ಅರಿಕೆ ಮಾಡಿ ಮಾನಸಾಂತರಪಟ್ಟು ಹೆಂಡತಿ ಬಳಿಗೆ ಬಂದಾಗ, ಹೆಂಡತಿ ಅವನನ್ನು ಸೇರಿಸಿಕೊಳ್ಳುವ ಒಂದು ಹಂಗಿನಲ್ಲಿದ್ದಾರೆ. ಯಾಕೆಂದರೆ ನೋಡಿ, ಅದಕ್ಕೆ ಸಂಬಂಧಪಟ್ಟು ಒಂದು ವಾಕ್ಯ ಇದೆ. ಯೆರೆಮೀಯನ ಪ್ರವಾದನೆ ನೋಡಿ, ಯೆರೆಮೀಯನ ಪ್ರವಾದನೆ 3:6-7 ವಾಕ್ಯ ನಾವು ನೋಡೋಣ. ಯೆರೆಮೀಯನ ಪ್ರವಾದನೆ
ಮೂರನೇ ಅಧ್ಯಾಯ ಆರು ಮತ್ತೆ ಏಳು ವಾಕ್ಯ ನಾವು ನೋಡೋಣ. ಮತ್ತೆ ಅರಸನಾದ ಯೋಷಿಯನ ಕಾಲದಲ್ಲಿ ಯೆಹೋವನು ನನಗೆ ಹೀಗೆ ಹೇಳಿದನು, ಭ್ರಷ್ಟಳಾದ ಇಸ್ರಾಯೇಲ್ ಮಾಡಿದ್ದನ್ನು ನೋಡಿದೀಯಾ? ಅವಳು ಎತ್ತರವಾದ ಎಲ್ಲ ಗುಡ್ಡಗಳನ್ನು ಹತ್ತಿ ಸೊಂಪಾಗಿ ಬೆಳೆದಿರುವ ಎಲ್ಲ ಮರಗಳ ಕೆಳಗೆ ಹೋಗಿ ಸೂಳೆಯಾಗಿ ನಡೆದಳಷ್ಟೇ. ಅವಳು ಇವುಗಳನ್ನೆಲ್ಲ ನಡೆಸಿದ ಮೇಲೆ ನನ್ನ ಬಳಿಗೆ ಪುನಃ ಬಂದಾಳು ಅಂದುಕೊಂಡೆನು. ನೋಡಿ, ಇಂಥ ವ್ಯಭಿಚಾರ ಅಂದರೆ ಹಳೆಯ ಒಡಂಬಡಿಕೆಯಲ್ಲಿ ದೇವರ ದೃಷ್ಟಿಯಲ್ಲಿ ವಿಗ್ರಹಾರಾಧನೆ ಕೂಡ ಒಂದು ವ್ಯಭಿಚಾರಕ್ಕೆ ಸಮನಾದ ಪಾಪವಾಗಿದೆ. ಇಂಥ ವಿಗ್ರಹಾರಾಧನೆ ಮಾಡಿಕೊಂಡಾಗೂ ಕೂಡ ದೇವರು ಅವಳು ತನ್ನ ಬಳಿಗೆ ತಿರುಗಿ ಮಾನಸಾಂತರಪಟ್ಟು ಬರಲಿ ಎಂದು ದೇವರು ಕಾಯುವ ದೇವರಾಗಿದ್ದನು. ಅದಕ್ಕಾಗಿ ನಾವು ಏನು ಹೇಳುವುದಂದರೆ, ಒಂದು ವೇಳೆ ಅಲ್ಲಿ ಮಾನಸಾಂತರಪಟ್ಟು ಹಿಂದೆ ಬಂದರೆ ಅವರನ್ನು ನಾವು ಸೇರಿಸಿಕೊಳ್ಳುವ ಒಂದು ಹಂಗಿನಲ್ಲಿದ್ದೇವೆ. ದೇವರು ಕೂಡ ವ್ಯಭಿಚಾರ ಮಾಡಿದ ಇಸ್ರೇಲರನ್ನೇ ಕ್ಷಮಿಸಿದ ದೇವರಾಗಿದ್ದಾರೆ. ಅಂತ ಹಂತಕ್ಕೆ ನಾವು ದೇವರ ವಾಕ್ಯದಲ್ಲಿ ಎಲ್ಲ ವಾಕ್ಯಗಳನ್ನು ತಿಳ್ಕೊಳ್ತೀವಿ. ಮದುವೆ ಸಂಸ್ಕಾರ ಎಂಬುದು ಅಷ್ಟೊಂದು ಪರಿಶುದ್ಧವಾದದ್ದಾಗಿದೆ. ಇಲ್ಲಿ ಪರಿತ್ಯಾಗ ಎಂಬ ವಿಷಯ ದೇವರು ಈ ಮದುವೆ ಸಂಸ್ಕಾರವನ್ನು ಉಂಟು ಮಾಡಿದಾಗ ಉಂಟು ಮಾಡಿದ್ದಲ್ಲ. ಸ್ಪಷ್ಟವಾಗಿ ನಾವು ದೇವರ ವಾಕ್ಯದಲ್ಲಿ ನೋಡಬೇಕು. ಕೇವಲ ಒಂದು ವ್ಯಭಿಚಾರದ ಕಾರಣಕ್ಕಾಗಿ ಮಾತ್ರ ಪರಿತ್ಯಾಗ ಅಥವಾ ವಿವಾಹ ವಿಚ್ಛೇದನೆ ಮಾಡಿಕೊಳ್ಳಬಹುದೇ ವಿನ ಬೇರೆ ಯಾವುದೇ ಕಾರಣಕ್ಕೆ ನಾವು ವಿವಾಹ ವಿಚ್ಛೇದನೆ ಮಾಡಿಕೊಳ್ಳಿಕ್ಕೆ ದೇವರ ವಾಕ್ಯದಲ್ಲಿ ಯಾವ ಆಧಾರವಿಲ್ಲ. ಅದು ವ್ಯಭಿಚಾರವಾಗಿರುತ್ತದೆ. ವಿವಾಹ ವಿಚ್ಛೇದನೆ ಮಾಡಿಕೊಂಡು ಅವರು ಇನ್ನೊಬ್ಬರೊಂದಿಗೆ ಮದುವೆ ಆದಾಗ ಅದು ವ್ಯಭಿಚಾರ, ದೇವರ ದೃಷ್ಟಿಯಲ್ಲಿ ವ್ಯಭಿಚಾರ ಆಗ್ತದೆ. ಅಷ್ಟೊಂದು ಘನತೆ, ಅಷ್ಟೊಂದು ಪರಿಶುದ್ಧತೆ ಮದುವೆಯ ಸಂಸ್ಕಾರದಲ್ಲಿದೆ. ಸ್ಪಷ್ಟವಾಗಿ ವಾಕ್ಯಗಳನ್ನು ತಿಳ್ಕೊಳ್ಳಿ. ದೇವರೊಂದಿಗೆ ನಾವು ಒಂದಾಗಿ ಜೀವಿಸೋದು ಪವಿತ್ರ ಆತ್ಮನಿಂದ ಗಂಡಂಡಿರು ಅವರು ದೇವರ ಮುಂದೆ ಸಾಕ್ಷಿಯಾಗಿ ಒಂದಾಗಿದ್ದಾರೆ. ದೇವರೇ ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ಆದ್ದರಿಂದ ದೇವರ ದೃಷ್ಟಿಯಲ್ಲಿ ಅವರು ಒಂದೇ ಶರೀರ ಆಗಿದೆ ಅಂತ ದೇವರ ವಾಕ್ಯ ಹೇಳ್ತದೆ. ಅಂದರೆ ಬೇರ್ಪಡಿಸಲಿಕ್ಕೆ ಸಾಧ್ಯವಾಗದ ಸಂಬಂಧ ಮದುವೆ ಸಂಸ್ಕಾರದಲ್ಲಿದೆ. ಇದನ್ನು ನಾವು ಸ್ಪಷ್ಟವಾಗಿ ದೇವಜನರು ಇವತ್ತು ತಿಳ್ಕೊಳ್ಬೇಕು. ಆವಾಗಲೇ ಇವತ್ತು ನಮ್ಮ ಈ ಸಮಾಜದಲ್ಲಿರುವ ದೊಡ್ಡ ಪಿಡುಕಾದ ವಿವಾಹ ವಿಚ್ಛೇದನೆಯಿಂದ ಮನುಷ್ಯರು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ. ಮೊದಲು ಮದುವೆ ಸಂಸ್ಕಾರದ ಪರಿಶುದ್ಧತೆ ಏನಂತ ತಿಳ್ಕೊಳ್ಬೇಕು. ದೇವರ ವಾಕ್ಯಗಳು ಸ್ಪಷ್ಟವಾಗಿರುತ್ತೆ. ದೇವರ ಆಲೋಚನೆ ಏನು, ದೇವರ ಘನತೆ ಏನು ಮದುವೆ ಸಂಸ್ಕಾರದಲ್ಲಿ, ಆಗ ಈ ವಿವಾಹ ವಿಚ್ಛೇದನೆಯ ಪ್ರಶ್ನೆಯೇ ಬರುವುದಿಲ್ಲ. ವಿವಾಹ ವಿಚ್ಛೇದನೆ ಪ್ರಶ್ನೆಯೇ ಹುಟ್ಟುಕೊಳ್ಳುವುದಿಲ್ಲ. ಸ್ಪಷ್ಟವಾಗಿ ನಾವು ದೇವರ ವಾಕ್ಯದಲ್ಲಿ ತಿಳ್ಕೊಳ್ಳೋಣ. ಪ್ರತಿಯೊಬ್ಬರು ಗಂಡನು ತನ್ನ ಹೆಂಡತಿಗೋಸ್ಕರ ಪ್ರಾರ್ಥನೆ ಮಾಡುವ ಹಂಗಿನಲ್ಲಿದ್ದಾನೆ. ಹೆಂಡತಿ ತನ್ನ ಗಂಡಕ್ಕೋಸ್ಕರ ಕುಟುಂಬವೆಂಬ ವ್ಯವಸ್ಥೆಯಲ್ಲಿ ಆ ಪರಿಶುದ್ಧತೆಯಲ್ಲಿ ಸೈತಾನನು ಯಾವ ರೀತಿಯಾಗಿ ಅದನ್ನು ಆ ಪರಿಶುದ್ಧತೆಯನ್ನು ಹಾಳು ಮಾಡದಂತೆ ಪ್ರತಿಯೊಬ್ಬರು ನಮ್ಮ ಪ್ರಾರ್ಥನೆಯಲ್ಲಿ ನಾವು ದೇವರ ಕೃಪೆಯನ್ನು ಬೇಡುವವರಾಗಬೇಕು. ಆವಾಗಲೇ ದೇವರು ಕಾಪಾಡುವ ದೇವರಾಗಿದ್ದಾರೆ. ಯಾವ ಸೈತಾನನು ಕೂಡ ಬರದಂತೆ ಮದುವೆಯ ಸಂಸ್ಕಾರವನ್ನು ಪರಿಶುದ್ಧವಾಗಿ ಕಾಪಾಡಲು ಶಕ್ತನಾದ ದೇವರಾಗಿದ್ದಾನೆ. ಈ ಮೂಲಕ ನಾವು ಈ ದೇವರ ವಾಕ್ಯಗಳನ್ನು ಸ್ಪಷ್ಟವಾಗಿ ತಿಳ್ಕೊಂಡು ಒಂದು ಸುಂದರವಾದ ಕುಟುಂಬಕ್ಕೆ ಜೀವನವನ್ನು ನಾವು ಕಟ್ಟೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್.